ಹಿಂದೆ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಓಕೆ, ಸೊ ಅವರ್ ಕ್ವೆಶನ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಆರ್. ಓಕೆ, ಈ ಪರ್ಟಿಕ್ಯುಲರ್ ಇಮೇಜ್ ಮೇಲೆ, ಓಕೆ ಲುಕ್ ಎಟ್ ದಿಸ್ ಇಮೇಜ್ ಅಟ್ ಫಸ್ಟ್. ಇಟ್ ಇಸ್ ಅ 3D ಫಿಗರ್, ಒನ್ ಕ್ಯೂಬ್ ಈಸ್ ಪ್ಲೇಸ್ಡ್. ಓಕೆ, ಒಂದು ಕ್ಯೂಬನ್ನು ಇಟ್ಟಿದ್ದಾರೆ. ಸೊ XYZ ಈಸ್ ಅ ಪ್ಲೇನ್. ಆಲ್ ರೈಟ್, ನಾವು ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಆರ್. ಈಗ ಕಾಂಪೊನೆಂಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಅಂತ ತಗೊಂಡಾಗ ದಟ್ ವಿಲ್ ಬಿ ಈ ವೆಕ್ಟರ್ ಈಸ್ ಈಕ್ವಲ್ ಟು ಈ ಎಕ್ಸ್ ಐ ಕ್ಯಾಪ್ ಪ್ಲಸ್ ಈ ವೈ ಜೆ ಕ್ಯಾಪ್ ಪ್ಲಸ್ ಈ ಝೆಡ್ ಕೆ ಕ್ಯಾಪ್. ಓಕೆ, ಸೊ ಈಗ ಇದರಲ್ಲಿ ಅವರೇನು ಕೊಟ್ಟಿದ್ದಾರೆ, ಈ ಎಕ್ಸ್ ಈಸ್ ಈಕ್ವಲ್ ಟು, ಓಕೆ ಕಾಂಪೊನೆಂಟ್ಸ್, ದೇ ಆರ್ ಸ್ಪೀಕಿಂಗ್ ಅಬೌಟ್ ಕಾಂಪೊನೆಂಟ್ಸ್. ಈ ಎಕ್ಸ್ ಈಸ್ ಈಕ್ವಲ್ ಟು ಆಲ್ಫಾ ಆಲ್ಫಾ ಎಕ್ಸ್ ಟು ದಿ ಪವರ್, ಓಕೆ 1/2, ಓಕೆ ಇಂಟು ಐ ಕ್ಯಾಪ್ ವಿಚ್ ಇಸ್ ಗಿವನ್. ಸೊ ವಾಟ್ ಅಬೌಟ್ ದಿಸ್ ಇ ವೈ ಆ್ಯಂಡ್ ಈ ಝೆಡ್? ಸೊ ಇ ವೈ ಆ್ಯಂಡ್ ಈ ಝೆಡ್ ಈಸ್ ಈಕ್ವಲ್ ಟು ಝೀರೋ. ಓಕೆ, ಈಸ್ ಈಕ್ವಲ್ ಟು ಝೀರೋ. ಸೊ ಅದು ಝೀರೋ ಅಂದಾಗ ಇಟ್ ವಿಲ್ ಬಿ ನೆಗ್ಲೆಕ್ಟೆಡ್. ಸೊ ಓನ್ಲಿ ಹಿಯರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಇ ಎಕ್ಸ್, ವಿಚ್ ಮೀನ್ಸ್ ಎಕ್ಸ್ ಡೈರೆಕ್ಷನ್. ಓಕೆ, ಓಕೆ ಈಗ ಫಿಗರಿಗೆ ಬನ್ನಿ. ಲೆಟ್ ಮಿ ಕಮ್ ಟು ದಿ ಫಿಗರ್. ಸೊ ಎಕ್ಸ್ ಡೈರೆಕ್ಷನ್ ಅಂದಾಗ ಯಾವುದು? ದಿಸ್ ಡೈರೆಕ್ಷನ್, ಇಸ್ಟ್ ಇಟ್? ದಿಸ್ ಇಸ್ ದ ಎಕ್ಸ್ ಡೈರೆಕ್ಷನ್, ಎಕ್ಸ್ ಇಸ್ ಹಿಯರ್. ಸೊ ಓನ್ಲಿ ದೀಸ್ ಟೂ ಫೇಸಸ್ ಆಫ್ ದಿಸ್ ಕ್ಯೂಬ್ ಈಸ್ ವಿಲ್ ಬಿ ಕನ್ಸಿಡರ್. ಈ ಎರಡು ಪಾರ್ಟ್, ಈ ಎರಡು ಸೈಡ್ ಏನಿದೆ ಇದು ಮಾತ್ರ ಕನ್ಸಿಡರ್ ಆಗುತ್ತೆ. ಸೊ ನಾವು ಯು ಮೇ ಆಸ್ಕ್, ಸರ್ ವಾಟ್ ಅಬೌಟ್ ದೀಸ್ ಪ್ಲೇಸಸ್, ದೀಸ್ ಸರ್ಫೇಸಸ್? ಓಕೆ, ಸೊ ಇಲ್ಲಿ ಇಲ್ಲೊಂದು ಸರ್ಫೇಸ್ ಸಿಗುತ್ತೆ, ಇಲ್ಲೊಂದು ಸರ್ಫೇಸ್ ಸಿಗುತ್ತೆ, ಅಲ್ಲ ಬಾಟಮಲ್ಲಿ ಸಿಗುತ್ತೆ. ಸೊ ಸೊ ವಾಟ್ ಈ ಇಲ್ಲಿ ಈ ಕಾಣ್ತಿರುವಂಥ ಪ್ಲೇನ್ ಫೇಸಸ್ ಏನಿದೆ, ಸರ್ಫೇಸಸ್, ಇದೆಲ್ಲ ನೆಗ್ಲೆಕ್ಟೆಡ್. ಇಲ್ಲಿ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು? ದ ಕ್ವಶನ್, ಕಂಪ್ಲೀಟ್ ಕ್ವಶನ್ ಈಸ್ ಕ್ಯಾಲ್ಕುಲೇಟ್ ದಿ ಫ್ಲಕ್ಸ್ ಥ್ರೂ ದಿ ಕ್ಯೂಬ್. ಓಕೆ, ಈಗ ನಾವು ಫ್ಲಕ್ಸ್ ಥ್ರೂ ದಿ ಕ್ಯೂಬನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ದ ಈಕ್ವೇಶನ್ ಫಾರ್ ಫ್ಲಕ್ಸ್? ಫೈ ಈಸ್ ಈಕ್ವಲ್ ಟು ಇ ವೆಕ್ಟರ್ ಡಾಟ್ ಡೆಲ್ಟಾ ಎಸ್ ವೆಕ್ಟರ್, ಇಸ್ಟ್ ಇಟ್? ಸೊ ದಿಸ್ ಇಸ್ ದ ಈಗ ಫಾರ್ಮುಲಾ ಫಾರ್ ಫೈಂಡ್ ಎಕ್ಸ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ವಿ ಹ್ಯಾವ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ದಿಸ್ ಕ್ಯೂಬ್. ಸೊ ಇಲ್ಲಿ ಕಾಂಪೊನೆಂಟ್ಸ್ ದೇ ಆರ್ ಗಿವನ್ ಓನ್ಲಿ ಎಕ್ಸ್. ಓಕೆ, ಓನ್ಲಿ ಎಕ್ಸ್ ಕಾಂಪೊನೆಂಟ್ಸ್ ದೇ ಹ್ಯಾವ್ ಗಿವನ್. ಸೊ ದೀಸ್ ಅದರ್ ಫೇಸಸ್, ವಾಟ್ ಆರ್ ದೋಸ್? ಈಗ ಇದನ್ನು ಫ್ರಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಅಪ್ಪರ್ ಬಾಟಮ್. ಓಕೆ, ಆಲ್ ದೀಸ್ ಫೇಸಸ್ ವಿಲ್ ಬಿ ನೆಗ್ಲೆಕ್ಟೆಡ್. ಫೇಸಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಯೂಬ್ ವಿಲ್ ಬಿ ನೆಗ್ಲೆಕ್ಟೆಡ್. ವೈ? ಬಿಕಾಸ್ ವೈ, ಇ ವೈ ಆ್ಯಂಡ್ ಈ ಝೆಡ್ ಈಸ್ ಝೀರೋ, ದ ಕಾಂಪೊನೆಂಟ್ಸ್ ದೇ ಹ್ಯಾವ್ ಗಿವನ್ ಈಸ್ ಝೀರೋ. ಸೊ ಓನ್ಲಿ ಇನ್ ಎಕ್ಸ್ ದೇ ಹ್ಯಾವ್ ಗಿವನ್ ಸಮ್ ವ್ಯಾಲ್ಯೂ. ಸೊ ದಟ್ ಈಸ್ ಆಲ್ಫಾ ಎಕ್ಸ್ ಟು ದಿ ಪವರ್ 1/2, ಆ್ಯಂಡ್ ಆಲ್ಫಾ ವ್ಯಾಲ್ಯೂ ಈಸ್ ಹಿಯರ್ ದೇ ಹ್ಯಾವ್ ಗಿವನ್. ಓಕೆ, ಓಕೆ ಅಗೇನ್ ಕಮ್ ಟು ದಿ ಫಿಗರ್. ಸೊ ಈಗ ಯಾವ್ಯಾವ ಫೇಸ್ ಉಳಿದಿದೆ ನಮಗೆ? ದೀಸ್ ಈ ಲೈನ್ ಮಾಡಿರುವಂಥ ಎರಡು ಫೇಸಸ್ ಮಾತ್ರ ಉಳಿದಿದೆ. ಸೊ ಈ ಎರಡು ಫೇಸಸ್ಸಲ್ಲಿರೋ ಎಲೆಕ್ಟ್ರಿಕ್ ಫ್ಲಕ್ಸನ್ನು ಫೈಂಡ್ ಔಟ್ ಮಾಡಿದರೆ, ಸೊ ದ್ಯಾಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದೈ ಫ್ಲಕ್ಸ್ ಥ್ರೂ ದಿ ಕ್ಯೂಬ್. ಓಕೆ, ಸೊ ದಿಸ್ ಫೇಸ್ ಆ್ಯಂಡ್ ದಿಸ್ ಫೇಸ್. ಸೊ ಐ ವಿಲ್ ನೇಮ್ ದಿಸ್ ಸೈಡ್ ಆ್ಯಸ್ ಲೆಫ್ಟ್ ಆ್ಯಂಡ್ ರೈಟ್. ಓಕೆ, ಲೆಫ್ಟ್ ಸರ್ಫೇಸ್ ಆಫ್ ಕ್ಯೂಬ್, ರೈಟ್ ಸರ್ಫೇಸ್ ಆಫ್ ಕ್ಯೂಬ್. ಓಕೆ, ಸೊ ಈ ಲೆಫ್ಟ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಇನ್ ದಿಸ್ ಎಕ್ಸ್ ಡೈರೆಕ್ಷನ್. ದಿಸ್ ಸರ್ಫೇಸ್ ಹ್ಯಾವಿಂಗ್ ದಿ ಫೀಲ್ಡ್ ಈ ಲೆಫ್ಟ್ ಈಸ್ ಈಕ್ವಲ್ ಟು ವಾಟ್ ದೇ ಹ್ಯಾವ್ ಗಿವನ್, ಆಲ್ಫಾ ಎಕ್ಸ್ ಟು ದಿ ಪವರ್ ಆಫ್. ದಿಸ್ ಇಸ್ ವಾಟ್ ದ ಕಾಂಪೊನೆಂಟ್ ದೇ ಹ್ಯಾವ್ ಗಿವನ್. ಕಾಂಪೊನೆಂಟ್ ಕೊಟ್ಟಿರುವಂಥದ್ದು ಆಲ್ಫಾ ಎಕ್ಸ್ ಟು ದಿ ಪವರ್ 1/2. ಸೊ ಈ ಲೆಫ್ಟ್ ಸರ್ಫೇಸನ್ನು ಕನ್ಸಿಡರ್ ಮಾಡಿದಾಗ ಐ ಕ್ಯಾನ್ ರೈಟ್ ಈ ಲೆಫ್ಟ್ ಆಸ್ ಈಕ್ವಲ್ ಟು ಆಲ್ಫಾ ಎಕ್ಸ್ ಟು ದಿ ಪವರ್ 1/2. ಈಗ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋಟ್, ದಿಸ್ ಲೆಂತ್ ದೇ ಹ್ಯಾವ್ ಗಿವನ್ ಎ. ಇದು ಎ ಅಂತ ಕೊಟ್ಟಾಗ ದಿಸ್ ಇಸ್ ಅ ಕ್ಯೂಬ್. ಸೊ ಆಲ್ ದೀಸ್ ಸೈಡ್ಸ್ ಇಸ್ ಎ ಓನ್ಲಿ, ಎಲ್ಲ ಸೈಡ್ ಕೂಡ ಎ ಅಂತಲೇ ಆಗಿರುತ್ತೆ. ಆ್ಯಂಡ್ ದಿಸ್ ಕ್ಯೂಬ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಎ.
ಓಕೆ, ಇದು ಕೂಡ ಎ ಡಿಸ್ಟೆನ್ಸಲ್ಲೇ ಪ್ಲೇಸ್ ಆಗಿರುತ್ತೆ. ಸೊ ಇದರ್ ಐ ಹ್ಯಾವ್ ರಿಟನ್ ಒನ್ ಮೋರ್ ಎ. ವೈ ದಿಸ್ ಐ ವಿಲ್ ಟೆಲ್ ಲೇಟರ್. ನಾವು ಇ ಲೆಫ್ಟ್ ಇಸ್ ಈಕ್ವಲ್ ಟು ಆಲ್ಫಾ ಎಕ್ಸ್ ಟು ದಿ ಪವರ್ 1/2. ಇಟ್ ಈಸ್ ಕ್ಲಿಯರ್. ಓಕೆ, ಈಗ ದಿಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎ. ಓಕೆ, ಸೊ ವೈ? ಬಿಕಾಸ್ ಇನ್ ಎಕ್ಸ್ ಡೈರೆಕ್ಷನ್, ಸೊ ದಿಸ್ ಲೆಂತ್ ಇಸ್ ಗಿವನ್ ಆ್ಯಸ್ ಎ. ಸೊ ಐ ವಿಲ್ ರೈಟ್ ಎ 1/2. ಓಕೆ, ನೌ ಇ ಲೆಫ್ಟ್ ಇಸ್ ಕ್ಲಿಯರ್. ಸೊ ವಾಟ್ ಅಬೌಟ್ ಇ ರೈಟ್? ಓಕೆ, ಸೊ ಇನ್ ದಿಸ್ ಡೈರೆಕ್ಷನ್ ದಿಸ್ ಇಸ್ ವಾಟ್ ರೈಟ್. ಸೊ ಇ ರೈಟ್ ವಿ ವಿಲ್ ಕನ್ಸಿಡರ್ ಆಲ್ಫಾ. ಸೊ ನೌ ದ ಡಿಸ್ಟೆನ್ಸ್ ಟು ದಿಸ್ ಸರ್ಫೇಸ್ ಹಿಯರ್ ಫ್ರಮ್ ಹಿಯರ್ ಈಸ್ ಎ ಆ್ಯಂಡ್ ಎ. ದ ಟೋಟಲ್ ಲೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈಸ್ 2a. ಓಕೆ, ಸೊ ಐ ಕ್ಯಾನ್ ರೈಟ್ ಆಲ್ಫಾ x 1/2. ದಿಸ್ ಇಸ್ ಅ ಫಾರ್ಮುಲಾ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x 2a ಪವರ್ ಆಫ್ ಹಿಯರ್ x ಇಸ್ ಈಕ್ವಲ್ ಟು 2a. ವೈ? ಬಿಕಾಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ದಿಸ್ ರೈಟ್ ಸರ್ಫೇಸ್ ಆಫ್ ದಿ ಕ್ಯೂಬ್ ಇಸ್ 2a. ಓಕೆ, ಸೊ ಟಿಲ್ ಹಿಯರ್ ಯು ಆರ್ ಕ್ಲಿಯರ್. ಈಗ ನಾವು ಎಲೆಕ್ಟ್ರಿಕ್ ಫ್ಲಕ್ಸನ್ನು ಫೈಂಡ್ ಔಟ್ ಮಾಡುವ. ಎಲೆಕ್ಟ್ರಿಕ್ ಫ್ಲಕ್ಸ್ ಇದು ಸಿಂಬಲ್ ಫೈ ಅಲ್ವಾ. ಈಗ ಲೆಫ್ಟ್ ಫೇಸಿಗೆ ಬಂದಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಇದು ಈಕ್ವೇಶನ್ ಏನು? ಫೈ ಇಸ್ ಈಕ್ವಲ್ ಟು ಇ ವೆಕ್ಟರ್ ಇಂಟು ಡೆಲ್ಟಾ ಎಸ್. ಸೊ ಐ ಕ್ಯಾನ್ ರೈಟ್ ಹಿಯರ್ ಇ ಎಲ್ ಓಕೆ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ಟಿಟಾ. ಕಾಸ್ಟಿಟಾ ಏನದು? ಆ್ಯಂಗಲ್ ಬಿಟ್ವೀನ್ ದಿ ಏರಿಯಾ ವೆಕ್ಟರ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ನಾವು ಇಲ್ಲಿ ಇ ಎಲ್ ವಿಲ್ ಬಿ, ವಾಟ್ ಈಸ್ ದ ಟೀಟಾ? ಟೀಟಾ ಹಿಯರ್ ಇಟ್ ವಿಲ್ ಬಿ 180 degree. ವೈ? ಬಿಕಾಸ್ ಸಿ, ಇಫ್ ಐ ಡ್ರಾ ಅ ನಾರ್ಮಲ್, ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಲೆಫ್ಟ್ ಸೈಡ್. ಸಿ, ದಿಸ್ ಇಸ್ ದ ಏರಿಯಾ ವೆಕ್ಟರ್ ವಿಚ್ ಐ ಹ್ಯಾವ್ ಡ್ರಾನ್ ಹಿಯರ್, ಆ್ಯಂಡ್ ದಿ ಎಕ್ಸ್ ಡೈರೆಕ್ಷನ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ವಾಟ್ ಹ್ಯಾಪನ್ಸ್? ಲೈಕ್ ದಿಸ್. ಸೊ ವಾಟ್ ಈಸ್ ದ ಆ್ಯಂಗಲ್ ಹಿಯರ್? ವಿ ವಿಲ್ ಗೆಟ್ 180 degree. ಓಕೆ, ಸೊ 180 ಮೀನ್ಸ್ ಕಾಸ್ 180 ಮೀನ್ಸ್ ವಾಟ್ ವಿ ವಿಲ್ ಗೆಟ್? ಮೈನಸ್ 1. ಸೊ ದಟ್ ಮೈನಸ್ ಇ ಎಲ್ ಡೆಲ್ಟಾ ಎಸ್. ಸೊ ನೌ ಡೆಲ್ಟಾ ಎಸ್ ಮೀನ್ಸ್ ಏರಿಯಾ. ಓಕೆ, ಸೊ ಇ ಎಲ್ ಡೆಲ್ಟಾ ಎಸ್, ಸೊ ದಿಸ್ ಪರ್ಟಿಕ್ಯುಲರ್ ಏರಿಯಾ ಸರ್ಫೇಸ್ ವಿಚ್ ಮೀನ್ಸ್ ಸ್ಕ್ವೇರ್. ವಾಟ್ ಈಸ್ ದ ಏರಿಯಾ ಆಫ್ ದಟ್? 1 ಲೆಂತ್ ಇಸ್ ಎ, ದೆನ್ ಏರಿಯಾ ವಿಲ್ ಬಿ ಎ ಸ್ಕ್ವೇರ್. ಓಕೆ, ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಡೂ ಫೋರ್ ರೈಟ್ ಫೇಸ್. ಓಕೆ, ನೌ ರೈಟ್ ಫೇಸ್ ವಿಲ್ ಬಿ ಇ ಆರ್ ಡೆಲ್ಟಾ ಎಸ್ ಕಾಸ್ ಟೀಟಾ. ಓಕೆ, ನೌ ಇ ಆರ್ ಎ ಸ್ಕ್ವೇರ್. ಹೌ ವಿಲ್ ಗೆಟ್ ದಿಸ್? ವಾಟ್ ವಿಲ್ ಬಿ ದ ಹ್ಯಾಂಗಲ್ ಹಿಯರ್? ಟೀಟಾ ವಿಲ್ ಬಿ 0. ಓಕೆ, ಇಫ್ ಟೀಟಾ ಇಸ್ 0 ಮೀನ್ಸ್ ವಿ ವಿಲ್ ಗೆಟ್ 1. ದೆನ್ ವಾಟ್ ಈಸ್ ದ ಏರಿಯಾ? ಏರಿಯಾ ಇಸ್ ಎ ಸ್ಕ್ವೇರ್. ಓಕೆ, ಸೊ ಹಿಯರ್ ವಿ ಆರ್ ಗಾಟ್ ಇ ಲೆಫ್ಟ್ ಆ್ಯಂಡ್ ಇ ರೈಟ್. ದೆನ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಟೋಟಲ್ ಫ್ಲಕ್ಸ್, ಓಕೆ, ಟೋಟಲ್ ಫ್ಲಕ್ಸ್ ವಿಲ್ ಬಿ ಈಕ್ವಲ್ ಟು ಫೈ ಎಲ್ ಆ್ಯಂಡ್ ಫೈ ಆರ್, ವಿಚ್ ಮೀನ್ಸ್ ಫ್ಲಕ್ಸ್ ಇನ್ ಅ ಲೆಫ್ಟ್ ಫೇಸ್ ಆ್ಯಂಡ್ ಫ್ಲಕ್ಸ್ ಇನ್ ಅ ರೈಟ್ ಫೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯೂಬ್. ಸೊ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಸ್ ಕಾಮನ್ ಆ್ಯಂಡ್ ಇ ಆರ್ ಮೈನಸ್ ಇ ಎಲ್. ನೌ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇಯರ್. ಸೊ ವಾಟ್ ಯು ಹ್ಯಾವ್ ಗೆಟ್? ವಾಟ್ ಈಸ್ ಇ ಎಲ್ ಇಯರ್? ವಾಟ್ ಈಸ್ ಇ ಆರ್ ಇಯರ್? ಓಕೆ, ಜಸ್ಟ್ ಲುಕ್ ದೇರ್ ಆ್ಯಂಡ್ ಯು ಹ್ಯಾವ್ ಟು ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ದಟ್ ಈಸ್ ಆಲ್ಫಾ 2a ಟು ದಿ ಪವರ್ 1/2 ಮೈನಸ್ ಹಿಯರ್ ಆಲ್ಫಾ ಟು ದಿ ಪವರ್ 1/2. ಸೊ ಇಫ್ ಯು ಡೂ ದ ಸಿಂಪ್ಲಿಫಿಕೇಶನ್ ಓವರ್ ಹಿಯರ್, ಯು ವಿಲ್ ಗೆಟ್ ಆಲ್ಫಾ ಟು ದಿ ಪವರ್ 5/2 ಇಂಟು √2 ಮೈನಸ್ 1. ಓಕೆ, ಈಗ ನೀವು ಕ್ವಶನ್ನಲ್ಲಿ ವಾಟ್ ದೇ ಹ್ಯಾವ್ ಗಿವನ್, ದೇ ಆರ್ ಗಿವನ್ ಆಲ್ಫಾ ವ್ಯಾಲ್ಯೂ ಆ್ಯಸ್ 800 ಓಕೆ ನ್ಯೂಟನ್ ಪರ್ ಕೂಲಂ, ದರ್ ಇನ್ವರ್ಸ್ 1/2 ಇಸ್ ಗಿವನ್. ಸೊ ನಾವು ಜಸ್ಟ್ ಸಬ್ಸ್ಟಿಟ್ಯೂಟ್ ದೋಸ್ ವ್ಯಾಲ್ಯೂಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಎ ವ್ಯಾಲ್ಯೂ ಇಸ್ ಗಿವನ್, ದಟ್ ಈಸ್ 0.1 m, ವಿಚ್ ಮೀನ್ಸ್ ಈಗ ಈ ಕ್ಯೂಬ್ ಇದ್ದು ಒಂದು ಲೆಂತ್ ಅನ್ನೋದು ಎಷ್ಟಿದೆ? 0.1 meter ಅಷ್ಟು ಲೆಂತ್ ಇದೆ ಅಂತ ಕೂಡ ಎ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಕೀಪ್ ಆನ್ ಸಬ್ಸ್ಟಿಟ್ಯೂಟಿಂಗ್ ಹಿಯರ್. ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಲ್ಫಾ ಇನ್ ದ ಪ್ಲೇಸ್ ಆಫ್ ಆಲ್ಫಾ 800 ಆ್ಯಂಡ್ ಎ ವ್ಯಾಲ್ಯೂ 0.1,
and just substitute and do the calculation, you will get 1.05 volt meter or Newton per meter per coulomb. So this is the unit of electric flux. So this is the total flux over this particular cube. So A part is done. Then what is they have asked, what is the charge on this? So by our Gauss law, we know that phi is equal to total flux is equal to Q divided by epsilon naught. Then if you want to find the total charge on that particular area, then epsilon naught into phi. So what is the value of epsilon naught? 8.854 into 10 raised to the power minus 12, okay, that is in coulomb, into what is the value of phi? Just now we have got, that is the 1.05 volt meter. Okay, so now if you do this calculation, you will find 9.27 into 10 raised to the power minus 12 coulomb. ಇಷ್ಟು ನಿಮಗೆ ಈ ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಗುತ್ತೆ. ಯಾವ ಥರ? ಸೊ ಯೂಸಿಂಗ್ ಗಾಸ್ ಲಾ. ಗಾಸ್ ಲಾ ಯೂಸ್ ಮಾಡಿ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಆ್ಯಂಡ್ ಈಗ ಟೋಟಲ್ ಫ್ಲಕ್ಸನ್ನು ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ, ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ದಿಸ್ ಮಚ್ ಈಸ್ ದ ಟೋಟಲ್ ಚಾರ್ಜ್ ಆನ್ ದಿಸ್ ಪರ್ಟಿಕ್ಯುಲರ್ ಕ್ಯೂಬ್. ಓಕೆ, ಸೊ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್.